ಸೊ ಈಗಾಗಲೇ ಕೂಡ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರ ಜೊತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ ಸರ್. ಯಾಕಂತಂದ್ರೆ ಇತ್ತೀಚೆಗೆ ಸಾಕಷ್ಟು ಡಿ ಸಿ ಎಂ ವಿಚಾರವಾಗಿ ಸೇರಿದಂತೆ ಹಲವು ವಿಚಾರಗಳು ಚರ್ಚೆ ಆಗ್ತಿದೆ. ಈಗ ಗೃಹ ಸಚಿವರು ಖುದ್ದು ನಿಮ್ಮನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ರೆ ಏನ್ ಚರ್ಚೆ ಆಗಿದೆ? ಚರ್ಚೆ ಚುನಾವಣೆ ಫಲಿತಾಂಶ ಬಗ್ಗೆ ಯಾವ ರೀತಿ ಆಗ್ತೈತೆ, ಎಷ್ಟು ಬರ್ಬೋದು, ಏನ್ ಲೆಕ್ಕಾಚಾರ, ಅದ್ರ ಬಗ್ಗೆ ಅವ್ರದೇ ಅಂತ ಹೋಮ್ ಮಿನಿಸ್ಟ್ರಿಂದ ಅವ್ರಿಗೆ ಹೆಚ್ಚು ಮಾಹಿತಿ ಇದ್ದೇ ಇರ್ತದೆ. ಅದ್ರ ಬಗ್ಗೆ ಚರ್ಚೆ ಆಗಿದೆ ಅಷ್ಟೇ, ಹೊರತಾಗಿ ಬೇರೆ ಚರ್ಚೆ ಯಾವುದಾಗಿಲ್ಲ ಸರ್. ಈಗ ಡಿ ಸಿ ಎಂ ಅನ್ನುವಂಥದ್ದು ಕೂಡ ಈಗಾಗಲೇ ಸಮುದಾಯವಾರು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಈಗಾಗಲೇ ಇಲ್ಲ, ಅದು ಯಾವುದು ಚರ್ಚೆ ಆಗಿಲ್ಲ, ಅದ್ರ ಪ್ರಶ್ನೆ ಇಲ್ಲ. ಈಗ ಉದ್ಭವಿಸೋದಿಲ್ಲ, ಈಗ ಏನಿದ್ರು ಕೂಡ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋದು ಅಷ್ಟೇ ನಮ್ಮ ಚರ್ಚೆ, ನಮ್ಮ ಇಂಟ್ರೆಸ್ಟ್ ಸರ್. ಈಗಲೂ ಕೂಡ ನಿಮ್ಮ ಹೇಳಿಕೆಗೆ ಭದ್ರಾಗಿದ್ರೆ, ಯಾಕಂದ್ರೆ ಡಿ ಸಿ ಎಂ ಅನ್ನೋದು ಸಮುದಾಯವಾರು ಕೊಡಬೇಕು ಅನ್ನುವಂಥ ಬೇಡಿಕೆ ಏನಿದೆ ಅದಕ್ಕೆ ನೀವು ಭದ್ರಾಗಿದ್ರೆ ಈಗೂ ಆ ಹೇಳಿಕೆಗೆ? ಇಲ್ಲ ಇಲ್ಲ, ಈಗೇನಿಲ್ಲ, ಆವಾಗ ಆ ಸಂದರ್ಭದಲ್ಲಿ ಇತ್ತದು. ಈಗ ಏನಿದ್ರು ನಮ್ಮ ಪಕ್ಷದ ಬಗ್ಗೆ ಅಷ್ಟೇ ಹೆಚ್ಚು ಸ್ಥಾನ ಗೆಲ್ಲೋದು ಅಷ್ಟೇ ನಮ್ಮ ಗುರಿ ಇದೆ ಅಷ್ಟೇ. ಸರ್ಕಾರ ಪತನ ಆಗುತ್ತೆ ಕ್ಷಣಗಣನೆ ಅನ್ನೋ ರೀತಿಯಲ್ಲಿ ಕೂಡ ಬಿಜೆಪಿ ನಾಯಕರು ಚರ್ಚೆ ಆಗ್ತಿದೆ. ನಿಜಕ್ಕೂ ಅದರ ನಾಯಕತ್ವ ಯಾರು ವಹಿಸ್ಕೊಳ್ತಾರೆ ಅನ್ನುವಂಥ ನೀವೇ ಕಾದ್ ನೋಡಿ ಅಂತಿದ್ದಾರೆ ಬಿಜೆಪಿ ಅವರು. ಇಲ್ಲ ಇಲ್ಲ, ಅದು ಪ್ರಶ್ನೆ ಇಲ್ಲ, ಅದು ಉದ್ಭವಿಸಲ್ಲ, ಅದು ಪ್ರಶ್ನೆ ಇಲ್ಲ, ಅದು ಅದ್ರ ಬಗ್ಗೆ ಚರ್ಚೆ ಕೂಡ ಅನವಶ್ಯಕ. ಈಗ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಇದು ಎಲ್ಲವೂ ಕೂಡ ತನಿಖೆ ಸರಿಯಾದ ರೀತಿಯಲ್ಲಿ ನಡೀತಿಲ್ಲ, ಇವೆಲ್ಲವೂ ಕೂಡ ಬೇರೆ ರೀತಿಯದ್ದೇ ಲೆಕ್ಕಾಚಾರದಲ್ಲಿ ನಡೀತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ನೋಡಿ, ಸರಿಯಾಗಿ ನಾನು ಕೋರ್ಟ್ ಇದೆ, ನಮ್ಮ ಮನೆ ಹೇಳಿದೆನು, ನಮ್ಮ ಪೊಲೀಸ್ ಮೇಲೆ ಕೋರ್ಟ್ ಇದೆ, ಸರ್ಕಾರ ಮೇಲೆ ಕೋರ್ಟ್ ಇದೆ. ಅಂತಿಮವಾಗಿ ಅವರು ಸರಿನ ತಪ್ಪು ನಿರ್ಧಾರ ಮಾಡ್ತಾರೆ. ಅವ್ರು ಏನಾದ್ರು ಸರಿ ಅನಿಸಿಲ್ಲ ಅಂದ್ರೆ ಅಲ್ಲಿ ಹೇಳ್ಬೇಕಷ್ಟೇ, ಕೋರ್ಟ್ನಲ್ಲಿ ಹೇಳ್ಬೇಕಷ್ಟೇ. ಅವರು ದೇವರಾಜೇಗೌಡರನ್ನ ಬಂಧಿಸಿದ್ದು ಕೂಡ ರಾಜಕೀಯ ಪಿತೂರಿ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಅದು ಕೋರ್ಟ್ ನಿರ್ಧಾರ ಮಾಡಬೇಕು, ತಪ್ಪು ಸರಿನದು ನಾವು ಹೇಳಕ್ಕ, ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ನಮ್ಮ ಸರ್ಕಾರ ಅದನ್ನ ಕೋರ್ಟು ಹೇಳ್ಬೇಕಷ್ಟೇ ಸರಿಯೋ ತಪ್ಪಂತ. ಸರ್ಕಾರದ ಭಾಗವಾಗಿರುವ ಮಹಾನಾಯಕರೊಬ್ಬರು ಇದೆಲ್ಲವೂ ಷಡ್ಯಂತ್ರ ಅವರ ಹಿಂದೆ ಇದ್ದಾರೆ ಅನ್ನುವಂಥ ಇಲ್ಲ, ಅದ್ರ ಬಗ್ಗೆ ಹೇಳಲಿಕ್ಕೆ ನನಗೆ ಆಗೋಲ್ಲ. ನಿನ್ನೆ ಕೂಡ ಹೇಳಿದೀವಿ, ಅದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಅಂತಿಮವಾಗಿ ನ್ಯಾಯಾಲಯದ ಪೊಲೀಸರು ಇದ್ದಾರೆ ಅಷ್ಟೇ. ಸರ್, ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾಕೆ ಅಷ್ಟು ಕಗ್ಗಂಟಾಗ್ತಿದೆ, ಬಂಧಿಸೋದಕ್ಕೆ ಆಗ್ತಾನೆ ಇಲ್ವಾ ಅವ್ರನ್ನ ಅಂತ? ನೋಡಿ, ಅವರು ವಿದೇಶದಲ್ಲಿ ಇದ್ದಾರೆ, ವಿದೇಶದಲ್ಲಿ ರಾಜ್ಯ ಸರ್ಕಾರ ಹೋಗೋದು ಕಷ್ಟ. ಸೊ ನಡೀತಾ ಇದೆ, ಪ್ರೊಸೆಸ್ ನಡೀತಾ ಇದೆ, ನೋಡೋಣ ಅಂತಿಮವಾಗಿ. ಪ್ಲೀಸ್, ಇದಿಷ್ಟು ಕೂಡ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೊಳ್ಳಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.